ಅಲ್ಲ ನಿಂಗಣ್ಣ ಹೇಳಿ ಈಗ ಹೇಳಿ ಎಂತ ಅಷ್ಟು ಅರ್ಜೆಂಟ್ ಮಾತಾಡ್ಬೇಕು ಅದು ಗುಟ್ಟಾಗಿ ಅಂತ ಇಚ್ಚಿ ಕರ್ಕೊ ಬಂದ್ರಲ್ಲ ಮತ್ತೆಂತ ಇಲ್ಲ ಪಾಪಣ್ಣ ಒಂದು ಸೆಟ್ಲ್ಮೆಂಟಿನ ವಿಚಾರ ಮಾತಾಡಬೇಕಿತ್ತು ಅದೊಂಚೂರು ಗುಟ್ಟಾಗಿದ್ರೆ ಒಳ್ಳೇದಲ್ಲ ಅದಕ್ಕೆ ಇಚ್ಚಿ ಕರ್ಕೊಬಂದೆ ಸೆಟ್ಲ್ಮೆಂಟಾ ಯಾರಿಗೆ ನಾನಾದ್ರೂ ಸಹವಾಸಕ್ಕೆ ಹೋಗಲ್ಲ ಮಾರ ನಮ್ಮ ಮೊದ್ಲೇಯ ಸೆಟ್ಲ್ಮೆಂಟಿನ ವಿಚಾರಕ್ಕೆ ಮಾತ್ರ ಹೋಗಬಡ ಹೋಗಿ ಎಲ್ಲಾರು ಅವರೊಂದು ಇವರೊಂದು ಹೇಳಿ ಏನಾರು ಎಡವಟ್ಟು ಮಾಡಿಟ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೆ ಅದು ಹೆಂಗಾತದ ಎಲ್ಲರೂ ಹಾಗೆ ಹೇಳ್ತಾ ಕೂತ್ರೆ ಮದುವೆ ಹಬ್ಬ ಎಲ್ಲ ಆಗೋದು ಹೌದಾ ಅದು ಒಂದು ಹೌದೇ ಅಂತ ಮಾಡಿ ಅದಾಗ್ಲಿ ಈಗ ಯಾರದ್ದು ಯಾವ ಸೆಟ್ಲ್ಮೆಂಟಿನ ಸುದ್ದಿ ಮಾತಾಡ್ಬೇಕಿತ್ತ ಯಾರದ್ದು ಯಾಕೆ ನಾನು ಬಂದು ನಿನ್ನ ಹತ್ರ ಇಷ್ಟು ಗುಟ್ಟಾಗಿ ಮಾತಾಡಕ್ಕೆ ಬರಲ್ಲ ನನ್ನ ಮಗಳಿಗೆ ಒಂದ್ ಸೆಟ್ಲ್ಮೆಂಟು ನೋಡೋಣ ಅಂತ ಎಂತ ನಿಮ್ಮ ಮಗಳಿಗೆ ಮದುವೆ ಎಂಥ ಈ ವಯಸ್ಸಲ್ಲಿ ಹೆಣ್ಣು ಮಕ್ಳಿಗೆ ಮದುವೆ ಮಾಡ್ತೀರಿ ನಿಂಗೆ ಹೌದಾ ಪಾಪಣ್ಣ ನೀ ಹೇಳ್ತೀಯಾ ನಿಂಗೆ ಹೆಂಗ್ ಗೊತ್ತಾಗ್ಬೇಕ್ ಹೇಳು ಹೆಣ್ಣು ಹೆತ್ತರ ಕಷ್ಟ ಅಲ್ಲ ಅದ್ಯಾಕ್ ಹಂಗಂತಿರೀ ನಂಗೆ ಹೆಣ್ಣುಮಕ್ಳು ಇಲ್ಲದೆ ಇರ್ಬೋದು ನಮ್ಮನೇಲಿ ನನ್ನ ಅಕ್ಕಿರ್ಲಾ ಅವಾಗ ನಿಂಗೆ ಎಂತ ಜವಾಬ್ದಾರಿ ಇತ್ತ ಸಣ್ಣ ಹುಡುಗನಿ ಇನ್ನುವ ವಯಸ್ಸಿಗೆ ಹೆಣ್ಣು ಹೆಣ್ಮಕ್ಳನ್ ಮನೇಲಿ ಇಟ್ಕೊಳೋದು ಅಂದ್ರೆ ಸರ್ಗಲ್ ಕೆಂಡ ಇಟ್ಕೊಂಡಂಗೆ ಅಂತ ಸುಮ್ಮನೆ ಹೇಳ್ತಾರೋ ನಮ್ಮತ್ತೆ ಏನೂ ಇಲ್ಲದೆ ನೋಡು ನನ್ನ ಮಗಳಿಗೊಂದು ಸುಖಾ ಸುಮ್ಮನೆ ಎಂತ ಮಾತು ಬಂತು ಅಂತ ಈ ರಗಳೇ ಬೇಡಮ್ಮಾರಯ್ಯ ಹಿಂಗೆ ನಾಲ್ಕು ಜನ ನಾಲ್ಕು ಮಾತಾಡಿ ಕಡೆ ಕುಂದು ಕುಂದುವರೆ ಆಗದ್ಕಿಂತ ನನ್ನ ಮಗಳಿಗೆ ಒಂದು ಹುಡುಗನ ಹುಡುಕಿ ಮದುವೆ ಮಾಡೇ ಬಿಡ್ತೀನಿ ಅತ್ಲಾಗೆ ಎಂತ ನಿಂಗ ಹಂಗ ಮಾತಾಡ್ತೀರಿ ಸಣ್ಣ ಹುಡುಗಿ ಅದಿನ್ನು ಅದಕ್ಕೆಂತ ಮದ್ವೆನ್ರೀ ಎಂತ ಸಣ್ಣ ಹುಡುಗಿ ಪಾಪಣ್ಣ ಇಪ್ಪತ್ತು ತುಂಬುತ್ತಾ ಇಪ್ಪತ್ತು ವರ್ಷ ಆಗಿದ್ದು ಏನ್ ನೀವು ಎಪ್ಪತ್ತು ಆದಂಗೆ ಮಾಡ್ತೀರಿ ಮರ ಇಪ್ಪತ್ತು ವರ್ಷ ಮದುವೆ ಬಯಸ್ತಾನ್ರಿ ಏನೇ ಸೆಟ್ಲ್ಮೆಂಟ್ ಹುಡ್ಕೋಕೆ ಶುರು ಮಾಡಿದ್ರು ಕೂಡಲೇ ಆತದನ್ನ ಹಂಗೆ ಒಂಚು ನೋಡಿ ಮಾಡಿನೇ ಕೊಡ್ಬೇಕಲ್ಲ ಆ ಹುಡುಕ್ತಾ ಹುಡುಕ್ತಾ ಒಂದು ವರ್ಷ ಕಳೀತದೆ ಹಂಗು ಹಿಂಗು ಹ್ಞೂ ಎಂಥದ ಮಾರ್ರಾ ನಿಮಗೆ ನಾನು ನಾನಿನ್ನು ಹೆಚ್ಚು ಅಂತ ಹೇಳೋಕ್ಕಾಗಲ್ಲ ಯಾವ್ದು ಈಗ ಸೆಟ್ಲ್ಮೆಂಟ್ ಎಲ್ಲದೆ ಯಾವ ಹುಡುಗ ಅದೇ ಆ ಕಾಡೆಗೌಡ್ರ ಮಗನ ಕಾರ್ ಒಂದು ಇಟ್ಕೊಂಡು ಬಾಡಿಗೆಗೆಲ್ಲ ಹೊಡಿತಿರ್ತಾನಲ್ಲ ಮೊನ್ನೆ ಮನೆ ಕೊಟ್ಟಿನ ಇನ್ನೂ ಹೆಚ್ಚು ದಿವ್ಸ ಆಗಲ್ಲ ಒಂದು ಆರು ತಿಂಗಳ ಹಿಂದೆ ಮನೆ ಕಟ್ಟಿ ಮನೆವಾಗಲು ಮಾಡಲನ ಅವನ್ನ ಕೇಳೋಣ ಅಂತ ಬಂದೆ ನಿನ್ನತ್ರ ಅಲ್ಲಿ ನಂಗೆ ಬೇಕಾದವ್ರ ಹತ್ರ ಒಂದು ಮಾತು ಹಾಕಿದೆ ಹಿಂಗೆಯ ಅವ್ರು ಹೇಳಿದ್ರು ನಿಮಗೆ ಈ ಕೆಲಸ ಆವಕು ಅಂದ್ರೆ ಹೋಗಿ ಪಾಪಣ್ಣನ ಹಿಡ್ಕೊಳ್ಳಿ ಪಾಪಣ್ಣ ಹುಡುಗ ಭಾರಿ ಒಟ್ಟೊಟ್ಟಿಗೆ ಇರ್ತಾರೆ ಅಂತ ಹೇಳಿದ್ರು ಹಂಗಾಗಿ ಬಂದ ಅನಿಲ ಹೊಡೆದಲ್ಲಪ್ಪ ಚಾನ್ಸು ಇನ್ನು ಅದೃಷ್ಟನೇ ಅದೃಷ್ಟ ಬಿಡು ನಂಗು ತಲೆ ಬಿಸಿ ಕಮ್ಮಿ ಆಯ್ತು ಅಲ್ಲ ಎಂತ ಪಾಪಣ್ಣ ಎಂತ ಆಡಲಲ್ಲ ಎಂತ ಧ್ಯಾನ ಮಾಡ್ತಿದ್ದೀಯಾ ಆ ಇಲ್ಲ ಇಲ್ಲ ಅದು ಅನಿಲನ್ ಸುದ್ದಿ ಹೇಳ್ತಿದ್ದೀರಾ ನೀವು ಅದೇ ಧ್ಯಾನ ಮಾಡ್ತಿದ್ದೆ ಓ ಹುಡುಗನ್ ಹೆಸರು ಅನಿಲ ಅಂತನಾ ನಂಗೆ ಹೆಸರು ಗಿಸ್ರು ಗೊತ್ತಿಲ್ಲ ಹ್ಞೂ ಹುಡುಗನ ಹೆಸರು ಅನಿಲ ಅಂತಾನೇಯ ಹುಡುಗ ಬಾರಿ ಒಳ್ಳೆ ಹುಡುಗ ಅದ್ರ ಮಟ್ಟಿಗೆ ಎರಡು ಮಾತಿಲ್ಲ ಅವ ಏನು ಬಾರಿ ವಯಸ್ಸಿನ ಹುಡುಗ ಏನಲ್ರೀ ಅವ್ರಿಗೆ ಇಷ್ಟು ಬೇಗ ಮದುವೆ ಮಾಡ್ತಾರೋ ಮಾಡಲ್ಲೋ ಮಾಡಿದ್ರು ಅವ್ರು ಅಷ್ಟು ಸುಲಭಕ್ಕೆ ಒಪ್ತಾರೋ ಇಲ್ಲ ಮಾರ ಈಗಿನ ಅವ್ರು ಇನ್ನು ಎಂತೆಂಥ ಡಿಮ್ಯಾಂಡ್ ಮಾಡ್ತಾರ ಗೊತ್ತು ಬೇಕಾರೆ ಹುಡುಗನ ಹತ್ರ ಒಂದು ಮಾತು ಹಾಕ್ತೀನಿ ಎಂತ ಹೇಳ್ತಾನೆ ನೋಡಿ ಆಮೇಲೆ ನಿಮಗೆ ಹೇಳ್ತೀನಿ ಆಗಲ್ಲ ಅಲ್ಲ ಪಾಪಣ್ಣ ಹಂಗೆ ಹುಡುಗರ ಹತ್ರನೇ ಎಲ್ಲ ಮಾತಾಡೋಕ್ಕಾಗಲ್ಲ ಅವನ ಅಪ್ಪನ ಹತ್ರನೇ ಒಂದ್ಸಲ್ ಕೇಳಕ್ಕಾಗಲ್ಲ ನಿಂಗೆ ಅವ್ರು ಅಷ್ಟಾಗಿ ಪರಿಚಯ ಇಲ್ಲ ಆಗಲಿ ಬೇಕಾದ್ರೆ ಕೇಳ್ತೀನಿ ಒಂದು ಮಾತು ಅದಕ್ಕೆ ಏನಾಗಬೇಕು ಓ ನೂರು ವರ್ಷ ಆಯ್ಸು ಬಿಡಿ ಅನಿಲಿಗೆ ಅಲ್ಲಿ ಅವನೇ ಬತ್ತ ಅದನ್ನೇ ಆಗಲಿ ಮರಯ್ಯ ನೂರು ವರ್ಷ ಆಯ್ಸೆ ಇರಲಿ ನನ್ನ ಮಗಳೊಂದು ಗನಾಗಿರ್ಲಿ ಈಗಲೇ ಮತ್ತೆ ಎಂತ ಹೇಳಬೇಡ ಪಾಪಣ್ಣ ಎಂತ ಗೊತ್ತಿಲ್ಲ ಇದ್ದವ್ ಹಂಗೆ ನೀನು ನಾ ಹೋಗ್ಲಾ ಹಂಗಾರೆ ಬೇಡ ಬೇಡ ನಿಂತ್ಕಡೆ ನಾ ಬಂದಕ್ಕೂ ಹೋದ್ರು ಅಂತ ಅನ್ಕೊತಾನೆ ಏನವ ಲೋ ಮಗ ಕಾರ್ತಿಕ ಪಲ್ಲವಿ ಅಪ್ಪ ನಿತ್ತಾರಲ್ಲೋ ಅಲ್ಲಿ ನಿಂಗೆ ಹೆಂಗೆ ಗೊತ್ತಾ ಅವರು ಪಲ್ಲವಿ ಅಪ್ಪ ಅಂತ ಅಲ್ಲ ಊರು ಮನೆ ಜನ ನಮ್ಗೆ ಗೊತ್ತಿರಲ್ಲ ನೀನು ಆ ನಾಡಿಂದ ಈ ನಾಡಿಗೆ ಬಂದೆ ರಮ್ಯಾ ರಮ್ಯಾನ ಅಪ್ಪನ ಎಲ್ಲ ಅಷ್ಟು ಗುರುತು ಮಾಡ್ಕೊಂಡಿಯಾ ನಂಗೆ ಈ ಊರಲ್ಲಿ ಊರಲ್ಲಿದ್ದವನಿಗೆ ಒಂದು ಪರಿಚಯ ಮಾಡ್ಕೊಂಡ್ ಕಷ್ಟನಾ ಹ್ಞೂ ಆಗಲಿ ಆಗಲಿ ಮಾರಾಯ ಭಾವಿ ಮಾವ ಸ್ವಲ್ಪ ಡೀಸೆಂಟಾಗಿರು ಹೀಗೆ ವಕ್ರ ಒಕ್ರಾಗಿ ಆಡಬೇಡ ಓ ಏನ ಮತ್ತು ಅನಿಲ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಎತ್ಲಾಗ್ ಹೊರಟಿದ್ರಿ ಸ್ನೇಹಿತರು ಅಂದರೆ ಯಾರು ಪಾಪಣ್ಣಣ್ಣ ಕಾರ್ತಿಕ ವಾಕಿಂಗ್ ಹೋಗ್ತಾ ಇದ್ದ ಒಂಚೂರು ಬಾರ ಮಾರಾಯ ನೀನು ಒಬ್ಬನೇ ಹೋಗ್ಬೇಕಲ್ಲ ಅಂದ ಮತ್ತು ಸುಮ್ಮನೆ ಬಂದೆ ನನಗೂ ಎಂಥ ಕೆಲಸ ಇರಲ್ಲ ನೀವೇನಿಲ್ಲ ಪಾಪಣ್ಣಣ್ಣ ಪಾರ್ವತತೆ ಬರೋಕ್ಕೆ ಬಿಟ್ರಾ ಇವ್ರು ಯಾರು ನಿಮ್ಮ ನೆಂಟ್ರಾ ನಮ್ಮ ನೆಂಟ್ರೇನಲ್ಲ ಹಂಗೆ ನಮ್ಮ ಜಾತಿ ಹೋದಲ್ ತನಕ ಎಲ್ಲರೂ ನೆಂಟ್ರೆ ಆ ಥರ ಬಿಡು ಇವರು ಅಲ್ಲಿ ಹೊಳೆ ಆಚೆ ನಿಂಗೆ ಗೌಡ್ರು ಅಂತ ಕಣ ಇವರು ಇದೇ ಊರವನು ನಿಂಗೆ ಅನಿಲ ಇವರು ಇಲ್ಲೇ ಇಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ಹಾಗೆ ನೋಡಿದ್ದೆ ಒಂದೆರಡು ಸಾರಿ ಆದರೆ ಇವರು ಹೆಸರೆಲ್ಲ ಗೊತ್ತಿರಲ್ಲ ಓ ನೀನು ಕಾಡೇಗೌಡರು ಮಗ ಅಲ್ಲ ಹಾ ಹೌದು 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 ಅಂಕಲ್ ಕಾರು ಬಾಡಿಗೆ ಓಡಿಸ್ತೀಯಲ್ಲ ನೀನೇ ಅಲ್ಲ ಹಾ ನಾನೇ ಬಾಡಿಗೆ ಎಲ್ಲ ಚೆನ್ನಾಗಿ ಇದೆಯಾ ಹಾ ಪರವಾಗಿಲ್ಲ

ಎಂತ ಇಲ್ಲ ಪಾಪಣ್ಣ ನೀವೆಲ್ಲ ಮಾತಾಡ್ತಾ ನಿಂತಿದ್ರಲ್ಲ ಮತ್ತೆ ಎಂತ ನಾನು ಮಧ್ಯ ಮಾತಾಡೋದು ಅಂತ ಸುಮ್ಮನೆ ಹೋಗ್ತಾ ಇದ್ದು ಎಂತ ಗೊತ್ತಾ ಪಾಪಣ್ಣ ಪಾಠಕ್ಕೆ ನೀ ಹೇಳಿದ್ದು ಬರೀ ಸುಳ್ಳು ಎಂತ ಅಂದ್ರೆ ಮೊನ್ನೆ ಇವ್ರ ಅದರ ಮತ್ತೆ ಚೆನ್ನಾಗಿದ್ದೀರಾ ಈ ಗುಬ್ಬಿ ನೋಡಿ ಸುಮ್ಮನೆ ಇದ್ರ ಹತ್ರ ಎಂತಾರು ಮಾಡ್ಬೇಡ ಅಂತ ಹೇಳಿ ಕರ್ಕೊಂಡು ಹೋಗೋದು ಮಾಡಬೇಡ ಅಂದಿದ್ದನ್ನೇ ಮಾಡ್ತದೆ ಹೋಗ್ಲಿ ಬಿಡಿ ಮತ್ತೆ ನೀವು ಮಲ್ಲಾರ್ ಪಟಾಕಿ ಕಾರ್ಟೂನ್ ಚಾನಲ್ ನೋಡ್ತಾ ಇರಿ ಅಥವಾ ಇನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೆಂಗಿತ್ತು ಅಂತ ಕಮೆಂಟು ಮಾಡಿ ಅಥವಾ ಬರ್ಲಾ